हाय फ्रेंड्स, वेलकम बैक टू माय यूट्यूब चैनल गायत्री अड़गे मने लॉक्स। नानिवतु स्वीट रेसिपी ना तोर्स्ता दिनी, तुम्हाने टेस्टी आगी रहते हैं। कोकोनट बर्फी अदरलो बेल्दिंदा माड़ी रो अंतदु, तुम्हाने रुच्चे आगी रो अंतदु। दीपावली हब्ब के ला स्वीट ना आलमोस्ट एल्लरू माड़े माड़तारे। इद माड़ो देगे नोड़ना बन्नी। मुदलिगे नानु ओंदु कायना ओंदु पूर्ति कायना तुर्दिट्कोंडिदिनी, अंद्रे ओंदु काय एरडु ओळन्नु ತುರಿದಿಟ್ಕೊಂಡಿದ್ದೀನಿ, ಮತ್ತು ಎರಡು ಉಂಡೆ ಬೆಲ್ಲನ ಈ ರೀತಿ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಕಾಯಿ ಜೊತೆಗೇನೆ. ನಂತರ ಇದಕ್ಕೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಸಿಪ್ಪೆ ತೆಗೆದು ಈ ರೀತಿ ಪುಡಿ ಮಾಡಿ ಇದಕ್ಕೆ ಸೇರ್ಕಿಸ್ಕೋಬೇಕು. ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಗೆ ಉರ್ಕೋತಾ ಇರಬೇಕು. ಬೆಲ್ಲ ಕರಗುತ್ತೆ ಬಿಸಿಗೆ, ಮತ್ತು ಕಾಯಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಈ ರೀತಿಯಾಗಿ ಆಗ್ತಿದೆ. ಗ್ಯಾಸ್ ಸ್ಟವನ್ನು ಸ್ಲಿಮ್ಮಲ್ಲೇ ಇಟ್ಕೊಂಡು ನಿಧಾನವಾಗೇ ಇದನ್ನು ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ನೋಡಿ ಈ ರೀತಿ ಅಂಟು ಬರೋವರೆಗೂ ಈ ರೀತಿ ಹುರ್ಕೊಂಡ್ರೆ ಸಾಕು. ನಂತರ ನಾನಿಲ್ಲಿ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ, ಅಥವಾ ಒಂದು ತಟ್ಟೆಗೆ ಎಣ್ಣೆನ ಸರ್ವ್ಕೊಂಡ್ರು ನಡೆಯುತ್ತೆ. ಬಟರ್ ಪೇಪರ್ ಮೇಲೆ ಎಣ್ಣೆನ ಸರ್ವ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೋಡಿ ಇದನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಕೈಯಲ್ಲಿ ಅಥವಾ ಲಟ್ಟಣಿಗೆಯಿಂದ ಈ ರೀತಿಯಾಗಿ ಅಗಲಕ್ಕೆ ತಟ್ಕೋಬೇಕಾಗುತ್ತೆ. ಸುಡುತ್ತೆ, ಅದರಿಂದ ನಿಧಾನವಾಗಿ ಮಾಡ್ಕೊಳ್ಳಿ. ನಂತರ ಇದು ಬಿಸಿ ಇದ್ದಾಗಲೇ ಚಾಕುಗೆ ಸ್ವಲ್ಪ ಎಣ್ಣೆನ ಸರ್ವಿ ಈ ರೀತಿ ಶೇಪ್ ಬರೋ ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಆಗಿದೆ. ನಂತರ ನಿಮ್ಗೆ ಆ ರೀತಿ ಇಲ್ಲ ಅಂದರೆ ಈ ರೀತಿ ಕೈಯಲ್ಲೇ ನಾವು ರೌಂಡ್ ಶೇಪಲ್ಲಿ ತಟ್ಕೋಬೋದು. ನೋಡಿ ನಾನು ಇದ್ರ ಮೇಲೆ ಗೋಡಂಬಿನ ಇಟ್ಕೋತಾ ಇದ್ದೀನಿ. ಫೈನಲಿ ಈ ರೀತಿ ಕಾಣುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಈ ರೀತಿಯಾಗಿ ಬಿಡಿಸ್ಕೊಂಡು ಸಪ್ರೇಟಾಗಿ ಇಡಬೇಕು. ನೋಡಿ ಈ ರೀತಿಯೇ ಆಗಿದೆ. ತುಂಬ ಈಸಿ ಮತ್ತು ಕಡಿಮೆ ಟೈಮ್ ತಗೊಳ್ಳುತ್ತೆ, ತುಂಬ ರುಚಿಯಾಗಿ ಇರುತ್ತೆ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.